Hello friends, welcome to NST channel. ಇವತ್ತು ನಾಯ್ಸ್ ಬ್ಲೂಟೂತ್ ಇಯರ್ಬಡ್ಸ್ನ ಮ್ಯಾಗ್ನೆಟ್ ನಾಟ್ ವರ್ಕಿಂಗ್ ಆರ್ ನಾಟ್ ಚಾರ್ಜಿಂಗ್ ಬಗ್ಗೆ ಮಾತಾಡೋಣ. ಸೊ ಫಸ್ಟು ನಿಮ್ಮ ಇಯರ್ಬಡ್ಸ್ ಕರೆಕ್ಟಾಗಿ ಕೇಸ್ ಒಳಗೆ ಕೂರ್ತಾರಲ್ಲ, ಸೊ ಆ ಸಮಯದಲ್ಲಿ ನಾವೇನು ಮಾಡಬೇಕು ಅಂತ. ಸೊ ನೋಡಿ, ರೈಟ್ ಇಯರ್ಬಡ್ನ ನೀಟಾಗಿ ಕೂರಿಸ್ಬೋದು, ಮ್ಯಾಗ್ನೆಟ್ಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಅದೇ ಲೆಫ್ಟ್ ಒನ್ನು ಮ್ಯಾಗ್ನೆಟ್ ಕೂರ್ತಾ ಇಲ್ಲ ಕರೆಕ್ಟಾಗಿ. ನಾವೀಗ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಅದು ಚಾರ್ಜಿಂಗ್. ಈಗ ನೋಡಿ, ಇದು ರೆಡ್ ಲೈಟ್ ಬರ್ತಾ ಇದೆ, ಚಾರ್ಜಿಂಗ್ ಇದೆ ಅಂತ ಅರ್ಥ. ಸೊ ರೈಟ್ ಬಡ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ, ವೆರಾಸ್ ಲೆಫ್ಟು ವರ್ಕು ಆಗ್ತಾ ಇಲ್ಲ. ಆಮೇಲೆ ಬ್ಲಿಂಕ್ ಆಗ್ತಾ ಇರುತ್ತೆ. ಬ್ಲಿಂಕ್ ಆಗ್ತಾ ಇರೋದ್ರಿಂದ ಫೋನಿಗೆ ಬ್ಲೂಟೂತ್ ಕನೆಕ್ಟ್ ಆಗಿರುತ್ತೆ. ಸೊ ಆದ್ದರಿಂದ ಅದು ಫೋನು ಬ್ಲೂಟೂತ್ ಕನೆಕ್ಟ್ ಆಗಿರೋದ್ರಿಂದ ಅದನ್ನು ಕೇಸ್ ಒಳಗಿಟ್ಟು ಕ್ಲೋಸ್ ಮಾಡೋದು ಫೋನಲ್ಲಿ ಇನ್ನೂ ಕನೆಕ್ಟೆಡ್ ಅಂತಲೇ ತೋರಿಸ್ತಾ ಇರುತ್ತೆ, ಆ ಥರ ಎರಡು ಬರುತ್ತೆ. ಸೊ ಪೊಸಿಷನಲ್ಲಿ ಹೋಗ್ತಾ ಇಲ್ಲ, ಚಾರ್ಜು ಆಗ್ತಾ ಇಲ್ಲ. ಸೊ ಅದನ್ನು ಈಗ ರಿಪೇರ್ ಮಾಡೋದು ಈಗ ಅಂತ ತೋರಿಸ್ತೀನಿ. ಸೊ ನಾನು ಸ್ಕ್ರೂ ಡ್ರೈವರ್ ತೊಗೊಂಡಿದ್ದೀನಿ, ದಯವಿಟ್ಟು ಸ್ಕ್ರೂ ಡ್ರೈವರ್ ತೊಗೊಬೇಡಿ ನೀವು. ಒಂದು ಪ್ಲಾಸ್ಟಿಕ್ ಸ್ಕ್ರೂ ಡ್ರೈವರ್ ಡ್ರೈವರ್ ಬರುತ್ತೆ, ಅದರಿಂದ ನೀವು ಕೇಸನ್ನ ಒಳಗಡೆ ಬ್ಯಾಕ್ ಕೇಸನ್ನ ತೆಗಿಬೋದು. ಸೊ ತೆಗೆದ್ರೆ ಈ ಥರ ಸಿಕ್ಕುತ್ತೆ ನೋಡಿ. ಇಲ್ಲಿ ಮ್ಯಾಗ್ನೆಟ್ ಇಟ್ಟು ಎರಡು ಚಿಕ್ಕ ಚಿಕ್ಕ ಮ್ಯಾಗ್ನೆಟ್ ಅಂಟ್ಕೊಂಡಿದೆ. ಸೊ ಪೊಸಿಷನ್ ಮಿಸ್ ಆಗಿದೆ, ಪೊಸಿಷನ್ ಬೇರೆ ಪೊಸಿಷನಲ್ಲಿ ಅದು ಇರಬೇಕು, ಬಟ್ ಅದು ಆ ಪೊಸಿಷನಲ್ಲಿ ಇಲ್ಲ. ಅದನ್ನು ನಾವೇನು ಮಾಡ್ತೀವಿ, ಫಸ್ಟ್ ಎರಡು ಮ್ಯಾಗ್ನೆಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಅದನ್ನು ರಿಮೂವ್ ಮಾಡ್ಕೋತೀವಿ. ತಗೊಂಡು ನೋಡಿ, ಇಲ್ಲಿ ರೈಟ್ ಸೈಡ್ ಮ್ಯಾಗ್ನೆಟ್ ಕರೆಕ್ಟಾಗಿದೆ, ಅದಕ್ಕೋಸ್ಕರ ರೈಟ್ ಸೈಡ್ ಬಡ್ ಕರೆಕ್ಟಾಗಿ ಕೂರ್ತಾ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಇಲ್ಲ, ಮಿಸ್ಸಿಂಗ್ ಇದೆ. ಸೊ ನಾನು ತೆಗೆದಿಟ್ಟಿದ್ದೀನಿ, ಅದನ್ನು ಪ್ಲೇಸ್ ಮಾಡಬೇಕು. ಇಲ್ಲಿ ನೋಡಿ, ಫ್ರಂಟ್ ಮ್ಯಾಗ್ನೆಟ್ಸು ಆ ಪೊಸಿಷನಿಂದ ಮಿಸ್ ಆಗಿದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಲ್ಯಾರೋ ಮಾರ್ಕಲ್ಲಿ. ಸೊ ಅಲ್ಲಿಗೂ ನಾವು ಮ್ಯಾಗ್ನೆಟ್ ಹಾಕಿ ಸ್ಟಿಕ್ ಮಾಡಬೇಕು. ಇಲ್ಲಿ ನೋಡಿ, ನಾವು ಲೆಫ್ಟ್ ಸೈಡ್ ಮ್ಯಾಗ್ನೆಟ್ಸ್ನ ಈಗ ಕರೆಕ್ಟಾಗಿ ಸೂಪರ್ ಲೂಯಿಂದ ಕೂರಿಸಿದ್ದೀವಿ. ಈಗ ಫ್ರಂಟ್ ಸೈಡ್ ಮ್ಯಾಗ್ನೆಟು ಬಂದು ಬ್ಯಾಕ್ ಸೈಡ್ಗೆ ಅಂಟ್ಕೊಂಡಿದೆ. ಇಲ್ಲಿ ಈಗ ಬ್ಯಾಕ್ ಸೈಡು ಮ್ಯಾಗ್ನೆಟ್, ಈಗ ಇಲ್ಲಿ ಬ್ಯಾಕ್ ಸೈಡ್ದಲ್ಲೂ ಒಂದು ಮ್ಯಾಗ್ನೆಟ್ ಇರುತ್ತೆ, ಆ ಮ್ಯಾಗ್ನೆಟು ಕೂಡ. ಸೊ ಅದನ್ನು ರಿಮೂವ್ ಮಾಡಿ ಕರೆಕ್ಟಾಗಿ ನಾವು ಫ್ರಂಟ್ಗೆ ಫ್ರಂಟ್ ಸೈಡು ಬ್ಯಾಕ್ಗೆ ಬ್ಯಾಕ್ ಸೈಡು ಮ್ಯಾಗ್ನೆಟ್ನ ಅಂಟಿಸ್ಬೇಕು. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋದೇನು ಇಲ್ಲ ಇಲ್ಲಿ. ಸೊ ಕರೆಕ್ಟ್ ಸೈಜಲ್ಲೇ ಅದು ಬಾಕ್ಸ್ ಇರುತ್ತೆ. ಸೊ ಆ ಮ್ಯಾಗ್ನೆಟು ಅಲ್ಲಲ್ಲೇ ಹಾಕ್ಬೋದು ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಈಗ ನಾವು ಎರಡೂ ಕಡೆ ಮಾಡಾಯಿತು, ಫ್ರಂಟು ಮತ್ತು ಬ್ಯಾಕು ಎರಡು ಸೈಡು ನಾವು ಮ್ಯಾಗ್ನೆಟ್ನ ಸೂಪರ್ ಗ್ಲೂಯಿಂದ ನೋಡಿ. ಇವಾಗ ಅದೆರಡು ಸ್ಟಿಕ್ ಮಾಡಿದ್ಮೇಲೆ ಒಂದ್ಸತಿ ಇಯರ್ಬಡ್ಸ್ ಹಾಕಿ ಚೆಕ್ ಮಾಡ್ಕೋಬೇಕು, ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂತ. ನೀಟಾಗಿ ಕೂರ್ತಾ ಇದೆ ಲೆಫ್ಟ್ ಸೈಡು, ಈಗ ರೈಟ್ ಸೈಡ್ ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇಲ್ಲ. ಸೊ ಕೆಳಗಡೆ ನೋಡೋಣ, ಲೈಟ್ ಆನ್ ಆಗಿದೆ, ಹಾಗಂದರೆ ಚಾರ್ಜಿಂಗ್ ಆಗ್ತಾ ಇದೆ ಅಂತ. ಸೊ ಇವಾಗ ನೀಟಾಗಿ ಟಾಪ್ ಕವರ್ನ ಕ್ಲೋಸ್ ಮಾಡಿಟ್ಕೊಂಡು ಮೇಲ್ಗಡೆಯಿಂದ ಕೇಸಿಂಗ್ನ ಮೆತ್ತಿಗೆ ಸ್ಲೈಡ್ ಮಾಡಬೇಕು. ಸೊ ನೀವು ಯಾವಾಗಲೂ ಸುತ್ತ ನೋಡಿಬಿಟ್ಟು ಒಂದು ಸ್ಲೈಡ್ ಪುಷ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಎಲ್ಲ ಚೆನ್ನಾಗಿದೆ, ಆ ಕಡೆ ಈ ಕಡೆ ಎಲ್ಲ ನೋಡ್ಕೋಬೇಕು, ವೈರ್ ಏನಾದ್ರು ಎಕ್ಸ್ಟೆಂಡ್ ಆಗಿದರೆ ಕಟ್ಟಾಗಿ ಬಿಡೋದು. ಸೊ ಇಲ್ಲಿ ನಮಗೆ ನಮ್ಮ ಬ್ಲೂಟೂತ್ ಚಾರ್ಜಿಂಗ್ ರೆಡಿಯಾಗಿದೆ, ಮ್ಯಾಗ್ನೆಟು ರೆಡಿಯಾಗಿದೆ. ಸೊ ಇವಾಗ ಮ್ಯಾಗ್ನೆಟ್ ರೆಡಿ ಆದಮೇಲೆ ಫೋನು ನೀಟಾಗಿ ಡಿಸ್ಕನೆಕ್ಟ್ ಆಗುತ್ತೆ, ಕ್ಯಾಪ್ ಕ್ಲೋಸ್ ಆದಿಸ್ಕೊಂಡು ಫೋನ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ನೋಡಿ, ನೀಟಾಗಿ ಚಾರ್ಜ್ ಆಗ್ತಿದೆ, ಲೈಟ್ ಆನ್ ಆಗ್ತಾಯಿದೆ. ಸೊ ಸ್ಕ್ರ್ಯಾಚಸ್ ತುಂಬ ಆಗಿದೆ. ನಾನು ಸ್ಕ್ರೂ ಡ್ರೈವರ್ ಯೂಸ್ ಮಾಡಿದ್ದೀನಿ, ಮೆಟಲ್ ಸ್ಕ್ರೂ ಡ್ರೈವರ್ ದಯವಿಟ್ಟು ಯೂಸ್ ಮಾಡಬೇಡಿ. ಐ ಆಮ್ ನಾಟ್ ಎ ಪ್ರೊಫೆಷನಲ್, ಬಟ್ ಜಸ್ಟ್ ಒಂದು ಅಟೆಂಪ್ಟ್ ಮಾಡಿ ನಾನು ಇದನ್ನು ತೋರಿಸಿರೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.